कार्यक्रम प्रायोजक युवम युगम कन्नड मासिक पत्रिके नमस्कार वीक्षकरे श्रीधरी वार्तेगळिगे स्वागत मैसूर जुलाई 13 गुरु पूर्णिमे प्रयुक्त नगर नजरबाद नल्लिरुव ओम साईराम श्री शिरडी साई बाबा देवस्थान विशेष पूजा कार्यक्रम नडेसलायितु कळेद 25 वर्षगळिंद देवस्थान ट्रस्टियाद अरुण कुमार अवर नेतृत्वदल्लि ई गुरु पूर्णिमेय विशेष पूजेयन्नु नडेसिकोंडु बरुत्तिद्दु ईगलू अदन्नु मुंदुवरिसिकोंडु बरुत्तिद्दारे प्रति वर्ष 7ने तिंगळ हुण्णिमेयेंदु बरुव ई गुरु पूर्णिमेयु बहळ विशेषवागिद्दु ದೇವರ ದರ್ಶನ ಪೂಜೆ ಸೇವೆ ಸಲ್ಲಿಸುವವರಿಗೆ ಒಳ್ಳೆಯದಾಗುವುದೆಂದು ತಿಳಿಸಲಾಯಿತು. ಈ ಪೂಜಾ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಟ್ರಸ್ಟಿಗಳಾದ ಅರುಣ್ ಕುಮಾರ್, ಶ್ರೀಮತಿ ತನಿಯಾ ಅರುಣ್ ಕುಮಾರ್, ಅರ್ಚಕರಾದ ನಾಗೇಂದ್ರ ರಾವ್, ವಿಶ್ವೇಶ್ವರಯ್ಯ, ಅಪು ಪ್ರತಾಪ್, ದಿಲೀಪ್, ಸ್ನೇಹ, ಬಿಜೆಪಿ ಕೃಷ್ಣಮೂರ್ತಿ ಅವರು ಸೇರಿದಂತೆ ಇನ್ನೂ ಅನೇಕರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮ ಕುರಿತು ದೇವಸ್ಥಾನದ ಅರ್ಚಕರಾದ ನಾಗೇಂದ್ರ ರಾವ್ ಮತ್ತು ದೇವಸ್ಥಾನದ ಟ್ರಸ್ಟಿಗಳಾದ ಅರುಣ್ ಕುಮಾರ್ ಅವರು ಮಾತನಾಡಿದರು. ಎಲ್ಲರೂ ಮೈಸೂರು ನಾಗರಿಕರಿಗೆ ಮತ್ತೆ ನಜರ್ಬಾದ್ ನಾಗರಿಕರಿಗೆ ಸ್ಪೆಷಲ್ ಆಗಿ ನಜರ್ಬಾದ್ ನಾಗರಿಕರಿಗೆ ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಗುರು ಪೂರ್ಣಿಮೆ ಇರೋದ್ರಿಂದ 25ನೇ ವರ್ಷದ ಗುರು ಪೂರ್ಣಿಮೆ ನಮ್ಮ ದೇವಸ್ಥಾನದಲ್ಲಿ ಸಾಯಿಬಾಬಾರವರ 25ನೇ ವರ್ಷ ಗುರು ಪೂರ್ಣಿಮೆ ನಡೆಯಲಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ತುಂಬಾ ಕಾರ್ಪೊರೇಟ್ ಮಾಡಿದ್ದೀರಾ. ಎಲ್ಲ ಪ್ರಸಾದ ಖಾಲಿ ಆದ ನಂತರನೂ ಆದಷ್ಟು ಹೆಚ್ಚಾಗಿ ಭಕ್ತಾದಿಗಳು ಕೊಟ್ಟಿ ಸಹಕರಿಸಿ ಪ್ರಸಾದವನ್ನು ಆದಷ್ಟು ಹೆಚ್ಚಾಗಿ ಮಾಡಿಸೋರೆ. ಆದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ, ನಮ್ಮ ಕಡೆಯಿಂದ ತಪ್ಪುಗಳಾಗಿರುತ್ತೆ. ದಯವಿಟ್ಟು ಸಹಕರಿಸಿ, ಮತ್ತೆ ಸಹಕರಿಸಿದ್ದೀರಾ, ಇನ್ನು ಮುಂದೆ ಸಹಕರಿಸಿ, ಮತ್ತೆ ನಮ್ಮ ದೇವಸ್ಥಾನನ ಮತ್ತೆ ನಿಮ್ಮ ಬಾಬನ ಮುಂದೆ ಆಶೀರ್ವಾದ ಹಿಂಗೆ ಪಡಿತಾ ಬನ್ನಿ. ಅರುಣ್ ಕುಮಾರ್ ನಮ್ಮ ಈ ಗುರು ಪೌರ್ಣಮಿ ಪೌರ್ಣಮಿ ದಿನ ಅದು ತುಂಬ ಗುರು ಪೌರ್ಣಮಿ ಮಹತ್ವವಾದ ದಿನ. ಈ ವರ್ಷಕ್ಕೆ ಒಂದು ಸಲ ಬರುವಂತಹ ಈ ಅದು 7ನೇ ತಿಂಗಳಲ್ಲಿ ಬರುವಂತಹ ಈ ಗುರು ಪೌರ್ಣಮಿ ಕಾರ್ಯಕ್ರಮದಲ್ಲಿ ಗುರುಗಳ ಒಂದು ಶ್ರೀರಕ್ಷಣೆ ಗುರು ಆಶೀರ್ವಾದ ನಿಧಿಗಿಂತ ಭಕ್ತ ಜನ ಕೋಟಿನೂ ಉದ್ಧಾರ ಮಾಡುವಂತಹ ಜೀವಂತ ಸಾಯಿಬಾಬಾ ಸ್ಮರಣೆ ಮಾಡುತ್ತಾ ಇಲ್ಲಿ ಎಲ್ಲರೂ ಜನಸಂಖ್ಯೆ ಅಂದರೆ ಭಕ್ತರ ಉದ್ದೇಶಕ್ಕೋಗಿ ಭಕ್ತರ ಸಂಕಟವನ್ನು ಪರಿಹರಿಸಲು ಮೂಲ ಸಾಯಿಬಾಬಾ ಕುರಿತು ಈ ದಿನ ವಿಶೇಷವಾದ ಒಂದು ಪೂಜೆ ಆಗ್ತದೆ. ಗುರು ಪೌರ್ಣಮಿ ಅಂದರೆ ಗುರುಗಳ ಒಂದು ಪೌರ್ಣಮಿ ಅಂದರೆ ಗುರುವಿಂದ ನನಗೆ ಆ ಪೌರ್ಣಮಿ ದಿನ ಎಂಥ ಕಷ್ಟ ಇದ್ರೂ ಪರಿಹರಿಸುವ ಒಂದು ದಿನ. ಏನು ವಿಶೇಷ ಅಂದರೆ ಅಲಂಕಾರ ಆಗಿರ್ಬೋದು. ಹೌದು, ಬಾಬಾ ಅವರಿಗೆ ವೈಶಾಖಿ ತೋರಿಸ್ತಾ ಮೂಲವರ ಕೊನೆಯ ಬೆಳಗ್ಗೆ ಹೇಗಿತ್ತು ಆ ಅವತಾರ ತೋರಿಸ್ತಾ ಇದ್ದೀವಿ. ಅದು ಬೆಳಗ್ಗೆ ಒಂದು ಅಲಂಕಾರ, ಮಧ್ಯಾಹ್ನ ಒಂದು ಅಲಂಕಾರ, ಸಾಯಂಕಾಲ ಒಂದು ಅಲಂಕಾರ. ನಾಗೇಂದ್ರ ಶರ್ಮ. ಮುಂದಿನ ಶ್ರೀಧರಿ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ.